ನಮ್ಮ ಕಥನದ ಇಂದಿನ ಭಾಗದಲ್ಲಿ ಕೆರೆ ಮತ್ತು ಉದ್ಯಾನವನಗಳಿಂದ ಕೂಡಿದ ನಮ್ಮೆಲ್ಲರ ಹಿಂದಿನ ಹಾಗೂ ಇಂದಿನ ಬೆಂದಕಾಳೂರು, ಅದೇ ಸ್ವಾಮಿ ನಮ್ಮ ಬೆಂಗಳೂರಿನ ಬಗ್ಗೆ. ಬೆಂಗಳೂರು ನಗರವನ್ನು ಕ್ರಿಸ್ತಶಕ 1537 ಇಸವಿಯಲ್ಲಿ ನಾಡಪ್ರಭು ಕೆಂಪೇಗೌಡರು ಸ್ಥಾಪಿಸಿದರು. ಮೂಲತಃ ಇಂದಿನ ಯಲಹಂಕ ಪ್ರದೇಶದಲ್ಲಿ ನೆಲೆಸಿದ್ದ ಕೆಂಪೇಗೌಡರು ಒಮ್ಮೆ ಬೇಟೆಗಾಗಿ ದಕ್ಷಿಣ ದಿಕ್ಕಿನಲ್ಲಿ ವಿಹರಿಸುತ್ತಿದ್ದಾಗ ವನಗಳಿಂದ ಕೂಡಿದ ವಿಸ್ತಾರವಾದ ಒಂದು ಪ್ರದೇಶವನ್ನು ಕಂಡು ಆ ಪ್ರದೇಶದಲ್ಲಿ ನೂತನ ನಗರವನ್ನು ಸ್ಥಾಪಿಸಲು ಸಂಕಲ್ಪಿಸಿದರು. ಅವರ ಆ ಸಂಕಲ್ಪವೇ ಇಂದಿನ ಬೆಂಗಳೂರು ನಗರ ಅಸ್ತಿತ್ವಕ್ಕೆ ಕಾರಣವಾಯಿತು. ಆ ನಂತರ ಕೆಂಪೇಗೌಡರು ತನ್ನ ರಾಜಧಾನಿಯನ್ನು ಯಲಹಂಕದಿಂದ ಬೆಂಗಳೂರಿಗೆ ಸ್ಥಳಾಂತರಿಸಿದರು. ನೂತನ ರಾಜಧಾನಿಯು ಅಂದಿನ ಕಾಲಕ್ಕೆ ಉತ್ತಮ ಮಟ್ಟದ ವಿನ್ಯಾಸ ಹೊಂದಿದ್ದು ಸಮಾನಾಂತರ ಹಾಗೂ ಸಮಕೋನದ ರಸ್ತೆಗಳನ್ನೂ ಹೊಂದಿದ್ದವು. ನಗರದ ಮಧ್ಯದಲ್ಲಿ ಮಾರುಕಟ್ಟೆಗಳಿದ್ದು ನಿರ್ದಿಷ್ಟ ಸರಕುಗಳಿಗೆ ನಿರ್ದಿಷ್ಟ ಪ್ರದೇಶಗಳನ್ನು ನಿಗದಿಪಡಿಸಲಾಗಿತ್ತು. ಈ ಪ್ರದೇಶಗಳನ್ನು ಸ್ಥಳೀಯ ಭಾಷೆಯಲ್ಲಿ ಪೇಟೆ ಎಂದು ಕರೆಯಲಾಗುತ್ತಿತ್ತು. ಉದಾಹರಣೆಗೆ, ಹತ್ತಿಯ ಮಾರುಕಟ್ಟೆಗೆ ಅರಳೆಪೇಟೆ, ಅಕ್ಕಿಯ ಮಾರುಕಟ್ಟೆಗೆ ಅಕ್ಕಿಪೇಟೆ ಹಾಗೂ ಸಿಂಗಾರ ವಸ್ತುಗಳಿಗೆ ಬಳೆಪೇಟೆ ಇತ್ಯಾದಿ. ಕೆಂಪೇಗೌಡರ ಆಡಳಿತ ಕುಶಲತೆಯನ್ನು ಹಾಗೂ ಬೆಂಗಳೂರು ನಗರದ ಅಭಿವೃದ್ಧಿಯನ್ನು ಕಂಡ ಅಂದಿನದ ವಿಜಯನಗರ ಸಾಮ್ರಾಜ್ಯದ ಅರಸರಾದ ಅಚ್ಯುತ ದೇವರಾಯರು ಬೆಂಗಳೂರಿನ ಸುತ್ತಮುತ್ತ ತನ್ನ ಅಧೀನದಲ್ಲಿದ್ದ 12 ಪ್ರದೇಶಗಳನ್ನು ಕೆಂಪೇಗೌಡರಿಗೆ ಬಳುವಳಿಯಾಗಿ ನೀಡಿದರು. ಕೆಂಪೇಗೌಡರು ತನ್ನ ಕೋಟೆಯನ್ನು ಇಲ್ಲಿ ನಿರ್ಮಿಸಿ ಅದರ ಸುತ್ತಲೂ ಕಂದಕಗಳನ್ನು ಮಾಡಿದರು. ಈ ಕಂದಕಗಳಲ್ಲಿ ಮೊಸಳೆಗಳನ್ನು ಬಿಟ್ಟು ವೈರಿಗಳಿಂದ ರಕ್ಷಿಸಿದರು. ನಗರಕ್ಕೆ ನೀರಿನ ವ್ಯವಸ್ಥೆಗಾಗಿ ಹಲವು ಕೆರೆಗಳನ್ನೂ ನಿರ್ಮಿಸಿದರು. ಕೆಂಪಾಂಬುದಿ ಕೆರೆಯು ಈಗಿನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನದ ಹತ್ತಿರವಿದೆ ಹಾಗೂ ಧರ್ಮಾಂಬುದಿ ಕೆರೆಯು ಈಗಿನ ಕೆಂಪೇಗೌಡ ಬಸ್ ನಿಲ್ದಾಣವಾಗಿದೆ. ಈ ಕೆಂಪು ನೀಲಿ ಬಸ್ಗಳೆಲ್ಲ ನಿಂತು ಸದಾ ಜನರು ಜಿಗಿ 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 ಅಂತ ಇರ್ತಾರಲ್ವ, ನಮ್ಮ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡು ಅದೇ ಅಂದಿನ ಧರ್ಮಾಂಬುದಿ ಕೆರೆಯಾಗಿತ್ತು. ಕೆಂಪೇಗೌಡನ ಉತ್ತರಾಧಿಕಾರಿಯಾದ ಇಮ್ಮಡಿ ಕೂಡ ಅಂದಿನ ನಗರದ ಕುಡಿಯುವ ನೀರಿನ ಬೇಡಿಕೆಯನ್ನು ಈಡೇರಿಸಲು ಸಂಪಂಗಿ, ಕಾರಂಜಿ ಹಾಗೂ ಕೆಂಪಾಪುರ ಅಗ್ರಹಾರ ಮುಂತಾದ ಕೆರೆಗಳನ್ನು ನಿರ್ಮಿಸಿದರು. 1920 ನಂತರ ಈ ಕೆರೆಗಳನ್ನು ಬರಿದುಗೊಳಿಸಲಾಯಿತು ಹಾಗೂ ಸಂಪಂಗಿ ಕೆರೆ ಇದ್ದ ಜಾಗದಲ್ಲಿ ಕಂಠೀರವ ಕ್ರೀಡಾಂಗಣ, ಕಾರಂಜಿ ಕೆರೆ ಇದ್ದ ಜಾಗದಲ್ಲಿ ಗಾಂಧಿ ಬಜಾರ್ ಮಾರುಕಟ್ಟೆ ಹಾಗೂ ಕೆಂಪಾಪುರ ಅಗ್ರಹಾರ ಕೆರೆ ಇದ್ದ ಜಾಗದಲ್ಲಿ ವಸತಿ ಗೃಹಗಳು ತಲೆ ಎತ್ತಿದವು. ಈಗಿನ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನ ಹಾಗೂ ಕೆಂಪಾಪುರ ಕೆರೆಯ ತೀರದಲ್ಲಿರುವ ಟ್ಯಾಂಕ್ ಬಂಡ್ ರಸ್ತೆಗಳೇ ಆ ಕೆರೆಗಳ ಕುರುಹುಗಳು. ಈ ಎಲ್ಲ ಸ್ಥಳಗಳೇ ಅಂದಿನ ಬೆಂಗಳೂರಿನ ವೈಭವಕ್ಕೆ ಸಾಕ್ಷಿಯಾಗಿ ಕಲ್ಯಾಣ ನಗರವನ್ನಾಗಿ ಮಾಡಿದೆ. ಹಿಂದಿನ ಹಾಗೂ ಇಂದಿನ ಬೆಂಗಳೂರಿಗೆ ಅಜಗಜಾಂತರ ವ್ಯತ್ಯಾಸವಿದೆ. ಈ ಬದಲಾವಣೆಗೆ ಕಾರಣವೇನು? ಇದರಲ್ಲಿ ನಮ್ಮ ನಿಮ್ಮೆಲ್ಲರ ಪಾತ್ರವೇನು? ನಮ್ಮ ಇಂದಿನ ನಿವೇಶನಗಳಿರುವ ಜಾಗದಲ್ಲಿ ಹಿಂದೆ ಏನಿರಬಹುದೆಂದು ಒಮ್ಮೆ ಯೋಚಿಸಿ ಹಿಂದಿರುಗಿ ನೋಡಿ.